ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನು ನಿಮ್ಮ ಶರು ಮಾತಾಡ್ತಾ ಇರೋದು. ಇವತ್ತು ನಾವು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಮೊದಲಿಗೆ ನಾನು ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲಲ್ಲಿ ಹೆಸರು ಬೇಳೆ, ಕಡಲೆಬೇಳೆ, ಅಲಸಂದಿ ಬೇಳೆ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಬೇಳೆ ಬೇಕೋ ಆ ಬೇಳೆ ತೊಗೊಂಡು ಹಾಗೆ ಒಂದೆರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಯಿ ತುರಿ, ಹಾಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ. ನಾನಿಲ್ಲಿ ಒಣ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಕುಕ್ಕರ್ಗೆ ನಾನು ಸ್ವಲ್ಪ ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಳ್ಳೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ತೊಳೆದಿಟ್ಕೊಂಡಿರೋಂಥ ನುಗ್ಗೆ ಸೊಪ್ಪನ್ನ ಕುಕ್ಕರ್ಗೆ ಹಾಕ್ಕೋಬೇಕು. ಹಾಗೆ ನಾವು ತೆಗೆದಿಟ್ಕೊಂಡಿರೋಂಥ ಬೇಳೆ ಕಾಳುಗಳನ್ನು ಕೂಡ ಹಾಕ್ಕೋಬೇಕು. ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೇಯಬೇಕು. ಇದಕ್ಕೆ ಯಾವುದೇ ರೀತಿ ವಿಶಿಲ್ ಹಾಕಿ ಕೂಗಿಸೋ ಹಾಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ವಿಶಿಲ್ ಹಾಕದೆ ಬೇಯಿಸ್ಕೋಬೇಕು. ವಿಶಿಲ್ ಹಾಕಿದರೆ ಬೇಳೆ ಮತ್ತು ಸೊಪ್ಪು ತುಂಬ ಬೆಂದೋಗುತ್ತೆ. ಹಾಗಾಗಿ ನಾವು ಕೂಗಿಸ್ಕೊಳ್ದೇ ಹಾಗೆ ಬೇಯಿಸ್ಕೋಬೇಕು, ನೀರೆಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ. ನೋಡಿ, ಈಗ ನುಗ್ಗೆ ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಈಗ ಒಂದು ಬಾಂಡ್ಲಿ ತೊಗೊಳ್ಳೋಣ. ನಾವು ಒಗ್ಗರಣೆಗೆ ತೊಗೊಂಡಿರೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಗ್ಗರಣೆಗೆ ತೊಗೊಂಡಿರುವಂಥ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಸ್ವಲ್ಪ ಕೆಂಪಾದ್ಮೇಲೆ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಕೂಡ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ಹೈ ಪ್ರೋಟೀನ್ ಇರುವಂಥ ಸೊಪ್ಪು. ಇದು ನಾರ್ಮಲ್ಲಾಗಿ ಬೇಳೆ ಹಾಕ್ಕೊಂಡು ಪಲ್ಯ ಮಾಡ್ಕೋಬೋದು. ಯಾರು ಎಗ್ ತಿಂತೀರಿ ಅಂದರೆ ನುಗ್ಗೆ ಸೊಪ್ಪು ಜೊತೆಗೆ ಎಗ್ ಪಲ್ಯ ಮಾಡಿಕೊಂಡ್ರೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಚಪಾತಿಗೆ. ಸೊ ಇದು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ವಾರಕ್ಕೊಂದ್ಸಲ ಇಲ್ಲ ತಿಂಗಳಿಗೊಂದ್ಸಲ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿ. ಬೋನ್ಗೆ, ಹೆಲ್ತ್ಗೆ ತುಂಬ ಸ್ಟ್ರೆಂತ್, ಹಾಗೆ ಪ್ರೋಟೀನ್ನ ಕೊಡೋವಂಥ ಸೊಪ್ಪು ನುಗ್ಗೆ ಸೊಪ್ಪು. ಸೊ ಮಿಸ್ ಮಾಡಿದೆ. ಈ ಥರ ಆದರೂ ಆಗಲಿ, ಬೇರೆ ಥರ ಆದರೂ ಆಗಲಿ ಮಾಡ್ಕೊಂಡು ತಿನ್ಬೋದು. ಬೇರೆ ಬೇರೆ ರೆಸಿಪೀಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಈಗ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ನುಗ್ಗೆ ಸೊಪ್ಪು ಮತ್ತು ಬೇಳೆ, ಅದನ್ನು ಹಾಕ್ಕೊಳ್ಳೋಣ. ಸೊಪ್ಪು ಮತ್ತು ಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲೋ ಫ್ಲೇಮಲ್ಲಿ ಮಿನಿಮಮ್ 5-10 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟರೆ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆದಂಗೆ. ಸೊ ಈ ರೆಸಿಪಿ ನಿಮ್ಮ ಮನೇಲಿ ಒಂದ್ಸಲ ಮಾಡಿ ನೋಡಿ, ಹಾಗೆ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.